ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಒಂದು ಕಟ್ಟಿಂಗ್ ವಿಡಿಯೋ ಆಗಿದ್ದೆ, 3-4ನೇ ಕ್ಲಾಸು ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಕಟ್ಟಿಂಗು. ಅದೇ ಮುಂದುವರೆದ ಭಾಗನೇ ಈ ಶರ್ಟ್ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಕಟ್ಟಿಂಗ್ ವಿಡಿಯೋದ್ದೇ ಇದು ಸ್ಟಿಚಿಂಗ್ ವಿಡಿಯೋ. ಸ್ನೇಹಿತರೆ, ನನ್ನ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ, ನಾನು ಸ್ಲೀವ್ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಫಸ್ಟಿಗೆ ನೋಡಿ, ಫೋಲ್ಡಿಂಗ್ ಮಾಡ್ಕೋಬೇಕು. ನಾವು 1 ಇಂಚಿನ ಪಟ್ಟಿ ಬಿಟ್ಟಿದ್ವಲ್ಲ, ಆ ಪಟ್ಟಿನ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಪಟ್ಟಿ ಮಾಡ್ಕೋಬೇಕು ಇದಕ್ಕೆ ಸ್ಲೀವ್ಗೆ. ಎರಡಕ್ಕೂ ನೋಡಿ ಉಲ್ಟಾ ಸೀದಾ ಮಾರ್ಕಿಂಗ್ ಮಾಡ್ಕೊಳ್ರಿ. ಫ್ರಂಟು ಬ್ಯಾಕು ಸೀದಾ ಬರುತ್ತೆ ಮಾಡ್ಕೊಂಡ್ರಿಂದ. ಹಾಗೆ ಸ್ನೇಹಿತರೆ ನೋಡಿ, ಫ್ರಂಟ್ ಪಟ್ಟಿ ಎರಡು ಇದೆ ಅಲ್ಲ, ಫ್ರಂಟು ಆ ಎರಡು ಪಟ್ಟಿನೂ ನಾವು ಫೋಲ್ಡಿಂಗ್ ಮಾಡ್ಕೋಬೇಕು, ಗುಂಡಿ ಪಟ್ಟಿ ಹಾಗೆ ಕಜ್ಜೆ ಪಟ್ಟಿಗೆ. ನೋಡಿ, ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನಾ ಎಂಡಿಗೆ ಒಂದು ಸ್ಟಿಚ್ ಮಾತ್ರ ಬಿಡ್ಕೊತಾ ಇದ್ದೀನಿ. ನೀವು ಕಚ್ಚಾ ಸ್ಟಿಚ್ ಬಿಟ್ಕೋಬೋದು ಸೆಂಟ್ರಿಗೆ ಬೇಕಾದರೆ, ಅದನ್ನು ರಿಮೂವ್ ಮಾಡ್ಬೋದು. ಆಮೇಲೆ ನಾನು ಎಂಡಿಗೆ ಬಿಡ್ತಾ ಇದ್ದೀನಿ. ನೋಡಿ, ಎರಡು ಅಪೋಸಿಟ್ಟು ಸ್ಟಿಚ್ ಮಾಡಬೇಕು, ಹಾಗಾಗಿ ಎಡಗಡೆ ಒಂದು ಬಲಗಡೆ ಒಂದು ಬರುತ್ತೆ ಹಾಗೆ ಮಾಡಿದರೆ. ನೋಡಿ ಫ್ರೆಂಡ್ಸ್, ಎರಡೂ ಪಟ್ಟಿ ಮಾಡ್ಕೊಂಡ್ವಿ. ಈಗ ಇದು ಬ್ಯಾಕ್ ಪಾರ್ಟು, ಬ್ಯಾಕ್ ಪಾರ್ಟಿಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡೋಣ. ನೋಡಿರಿ, ಇದು ವಿತೌಟ್ ಶೋಲ್ಡ್ರು ಶರ್ಟು, ಲೇಡೀಸ್ದು ಆಗಿರೋದ್ರಿಂದ ಈ ಶೋಲ್ಡ್ರ್ ಏನು ಹಾಕಿಲ್ಲ ಇದಕ್ಕೆ, ವಿತೌಟ್ ಶೋಲ್ಡ್ರೇ ಕಟ್ ಮಾಡಿದ್ದೆ ಇದನ್ನ. ನೋಡಿ, ಈ ಥರ ಇಟ್ಟು ಎರಡನ್ನೂ ಅಟ್ಯಾಚ್ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸವರಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಂಡಾಯಿತು. ಇವಾಗ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋಣ. ನೋಡಿ, ಶೋಲ್ಡ್ರ್ ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನೋಡಿ ಫ್ರೆಂಡ್ಸ್, ಆರ್ಮೋಲ್ ಶೇಪು ನಾನು ಕಟ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮಗೆ, ನಾನು ಕಮ್ಮಿನೇ ಕಟ್ ಮಾಡ್ಕೊತೀನಿ ಅಂತ. ಇವಾಗ ನೋಡಿ, ಆರ್ಮೋಲ್ ಶೇಪ್ ಯಾವ ರೀತಿ ಕಟ್ ಮಾಡೋದನ್ನು ತೋರಿಸ್ತೀನಿ. ಎಕ್ಸಾಕ್ಟು ಸ್ಲೀವ್ ಅಳತೆ ಪ್ರಕಾರನೇ ಆರ್ಮೋಲ್ ಶೇಪ್ ಕಟ್ ಮಾಡ್ತೀನಿ. ನೋಡಿ, ಒಂದು ಸ್ಲೀವ್ ಮಾತ್ರ ತಗೊತಿದ್ದೀನಿ ಫೋಲ್ಡಿಂಗ್ ಮಾಡ್ಕೊಂಡು ಮೆಜರ್ಮೆಂಟಿಗೋಸ್ಕರ. ನೋಡಿ, ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ರಿ ಅದನ್ನ ಸೆಂಟ್ರಿಗೆ. ನೋಡಿ ಫ್ರೆಂಡ್ಸ್, ಈ ಥರ ಇಟ್ಕೋಬೇಕು ಇದನ್ನು. ನೋಡಿ, ಇದು ಫ್ರಂಟು, ಕೆಳಗಿನ ಬ್ಯಾಕ್ ಪಾರ್ಟು. ಹಾಗೆ ನೋಡಿ, ಇದನ್ನು ಒಂದು ಸೈಡೆಡ್ಡು ಎರಡೂ ಪೀಸನ್ನು ನೋಡಿ ಈ ಥರ ಇಟ್ಕೊಳ್ರಿ ಕ್ಲೀನಾಗಿ. ನೋಡಿ, ಈ ಕಡೆಯಿಂದ ಕರೆಕ್ಟ್ ಇದೆ ಅಲ್ಲಿ ನೋಡ್ಕೊಳ್ರಿ, ಕೆಳಗಡೆಯಿಂದ ಸೀದಾ ಮಾಡ್ಕೊಳ್ರಿ ಅದನ್ನ. ಹೆಚ್ಚು ಕಮ್ಮಿ ಇದ್ದರೆ ಕೆಳಗಡೆಯಿಂದ ಸೀದಾ ಮಾಡ್ಕೊಳ್ರಿ. ಈ ಆರ್ಮೋಲ್ ಹತ್ರ ಬಿಡ್ರಿ ಅದನ್ನ, ಎಕ್ಸ್ಟ್ರಾ ಇದ್ದದ್ದೆಲ್ಲ. ನೋಡಿ, ಈ ಥರ ಇಟ್ಕೊಳ್ರಿ. ಒಂದು 1/2 ಇಂಚ್ ಕಮ್ಮಿ ಇರಬೇಕು ಅದಕ್ಕಿಂತ, ಸ್ಲೀವ್ಗಂತೂ ಇದು ಪಾರ್ಟಲ್ಲಿ ಕಮ್ಮಿ ಇರಬೇಕು. ಆ ಥರ ಮಾರ್ಕಿಂಗ್ ಮಾಡ್ಕೊಳ್ರಿ. ಜಾಸ್ತಿ ಸೀದಾ ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡ್ರೆ ಅದು ಲೂಸ್ ಆಗಿಬಿಡುತ್ತೆ, ಇದು ಕ್ರಾಸ್ ಜಾಸ್ತಿ ಬರೋದ್ರಿಂದ. ನೋಡಿ ಫ್ರೆಂಡ್ಸ್, ಎರಡು ಪಾಯಿಂಟಿನ ಸೆಂಟ್ರಿಗೆ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಎರಡೂ ಪೀಸು ಒಂದೇ ಸಾರಿ ಕಟ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ನಾವು, ಮಾರ್ಕಿಂಗ್ ಮಾಡ್ಕೊಂಡಿದ್ವಿ, ಅಲ್ಲಿಗೆ ಈ ಥರ ಸೇಪ್ ಮಾಡ್ಕೋಬೇಕು. ಇದು ಬ್ಯಾಕ್ ಪಾರ್ಟು. ನೋಡಿ, ಎರಡು ಪೀಸ್ ಇಟ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್, ಇವಾಗ ನೋಡಿ ಫ್ರಂಟ್ ಪಾರ್ಟು, ನೋಡಿ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದೆ. ಇದನ್ನು ಅದೇ ಥರ ಸೇಪ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಮಾಡ್ಕೊಂಡಾಯಿತು. ಇವಾಗ ಇದಕ್ಕೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಿಮಗೆ, ಸರಿ ಬರುತ್ತಿಲ್ಲ ನೋಡಿ. ನೋಡಿ, ಫ್ರಂಟ್ ಪಾರ್ಟಿಂದ ಅಟ್ಯಾಚ್ ಮಾಡ್ತಿದ್ದೀನಿ ನಾನು, ಒಂದು ಸೈಡ್ ತಗೊಂಡಿದ್ದೀನಿ. ನೋಡಿ, ಈ ಸ್ಲೀವಲ್ಲಿ ಫ್ರಂಟ್ ಪಾರ್ಟೇ ತಗೋಬೇಕು.
ಫ್ರೆಂಡ್ಸ್, ಇದನ್ನು ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ಸ್ಟಿಚ್ ಬಿಡೋಲ್ಲ, ಇದು ಒಳಗಡೆನೇ ಎರಡು ಸ್ಟಿಚ್ ಬಿಡಬೇಕು ಓವರ್ಲಾಕ್ ಮಾಡಬೇಕು ಒಳಗಡೆಗೆ. ಹಾಗೆ ನೋಡಿ ಫ್ರೆಂಡ್ಸ್, ಕಟ್ ಮಾಡಿದ್ದೀನಿ ನಾನು, ಕರೆಕ್ಟಾಗಿ ಬರುತ್ತಲ್ಲ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಕರೆಕ್ಟಾಗೇ ಬಂತು, ಒಂದು ಕಾಲು ಇಂಚು ಹೆಚ್ಚು ಕಮ್ಮಿ ಬಂದಿಲ್ಲ. ನೋಡಿ ಆ ಕಡೆ ಸೈಡ್ ತೋರಿಸ್ತೀನಿ ನಿಮಗೆ, ನೋಡಿ ಎರಡು ಕರೆಕ್ಟಾಗೇ ಇದೆ. ಹಾಗೆ ಇದಕ್ಕೆ ಇನ್ನೊಂದು ಸ್ಟಿಚ್ ಬಿಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸ್ಲೀವ್ ಇದೇ ಥರ ಸೇಮ್ ಅಟ್ಯಾಚ್ ಮಾಡೋಣ. ನೋಡಿ ಸರಿಯಾಗಿದೆ, ನಾವು ಕಟ್ ಮಾಡ್ಕೊಂಡಿದ್ದ ಪ್ರಕಾರ ನೀವು ಇದೇ ಥರ ಕಟ್ ಮಾಡ್ಕೋಬೋದು. ತುಂಬ ಜನ ಕೇಳ್ತಿದ್ರು ಆರ್ಮೋರ್ ಶೇಪ್ ಯಾವ ರೀತಿ ಕರೆಕ್ಟಾಗಿ ತೆಗಿಯೋದು ಅಂತೇಳಿ. ನೋಡಿ ಫ್ರೆಂಡ್ಸ್, ನಾವು ಸ್ಲೀವ್ ಅಳತೆ ಹಿಡಿಯೋದ್ರಿಂದ ನಾವು ಇದೇ ಥರನೇ ಆರ್ಮೋಲ್ ಶೇಪ್ ಕಮ್ಮಿ ಕಟ್ ಮಾಡ್ಕೊತೀವಿ ಶರ್ಟ್ ಕಟ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ನಾವು ಸ್ಲೀವ್ ಕಟ್ ಮಾಡ್ಕೊತೀವಿ, ಅದರ ಅಳತೆಯೇ ಆರ್ಮೋಲ್ ಶೇಪ್ ತಗೊತೀವಿ. ಎಲ್ಲರೂ ಅಷ್ಟೇ, ಒಂದು ಇಂಚು ಅರ್ಧ ಇಂಚು ಕಮ್ಮಿ ಮಾಡ್ಕೊಂಡಿರ್ತಾರೆ ಅಷ್ಟೇ. ನಾವು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಪರವಾಗಿಲ್ಲ, ಕೆಟ್ಟ ಹೋಗೋಲ್ಲ ಹಾಳಾಗಿ. ನೋಡಿ ಈ ಥರ ರೆಡಿ ಆಯ್ತು. ಇವಾಗ ಇದನ್ನು ಸೈಡ್ ಒಂದು ಸ್ಟಿಚ್ ಬಿಡೋಣ ಎರಡಕ್ಕೂ. ಫ್ರೆಂಡ್ಸ್, ಈ ವಿಡಿಯೋದು ಕಟ್ಟಿಂಗ್ ವಿಡಿಯೋ ಇದೆ, ನೋಡಲಿದ್ದವರು ನೋಡಿ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಕಡೆನೂ ಅದೇ ಥರ ಅಟ್ಯಾಚ್ ಮಾಡ್ಕೊಳೋಣ. ನೋಡಿ ಫ್ರೆಂಡ್ಸ್, ಈ ಕಡೆ ಏನಾಯಿತು, ಇವಾಗ ಕೆಳಗಡೆ ಬಾಟಮ್ ಪಟ್ಟಿ ಮಾಡೋಣ ನಾವು. ನೋಡಿ ಒಂದೂವರೆ ಇಂಚಿನಷ್ಟು ಬಿಟ್ಟಿದ್ದೀವಿ ನಾವು ಇಷ್ಟಕ್ಕೆ. ನಾವು ಇಷ್ಟಕ್ಕೆ ಫೋಲ್ಡಿಂಗ್ ಮಾಡ್ಕೊಳೋಣ ಇದನ್ನು ಇವಾಗ ಕೆಳಗಡೆ. ಜೆಂಟ್ಸ್ದವ್ರು ಅಷ್ಟೇ ಸೇಮು, ಇದಕ್ಕೆ ಪಾಕೆಟ್ ಇಲ್ಲ ಲೇಡೀಸ್ದು, ಅದಕ್ಕೆ ಪಾಕೆಟ್ ಹಚ್ಬೇಕು, ಅಷ್ಟು ಡಿಫ್ರೆನ್ಸ್ ಬರೋದು. ಬೇಕಾದರೆ ಶೋಲ್ಡ್ರು ಹಾಕ್ಬೋದು, ವಿತೌಟ್ ಶೋಲ್ಡ್ರು ಹೊಲಿಬೋದು, ಅದು ನಿಮ್ಮ ಅನುಕೂಲ. ಈ ಸಣ್ಣ ಮಕ್ಕಳಿಗೆಲ್ಲ ಏನಂದರೆ ಶೋಲ್ಡ್ರ್ ಎಲ್ಲ ಜಾಸ್ತಿ ಇರಲ್ಲ, ಹಾಗಾಗಿ ವಿತೌಟ್ ಶೋಲ್ಡ್ರೆ ಹೊಲಿಬೋದು, ಶರ್ಟ್ ಏನು ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಆಯಿತು. ಎಕ್ಸಾಕ್ಟಾಗಿ ನೋಡಿ ತೋರಿಸ್ತೀನಿ ನಾನು ನಿಮಗೆ, ಕರೆಕ್ಟಾಗಿ ಬಂದಿದೆಯೋ ಇಲ್ಲ ಅಂತೇಳಿ. ಕಟಿಂಗ್ ವಿಡಿಯೋನ ನೋಡಿ ಅರ್ಥ ಆಗುತ್ತೆ, ಇದ್ರದ್ದು ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ನೋಡಿ ಫ್ರೆಂಡ್ಸ್, ಸೈಡೆಲ್ಲ ಕರೆಕ್ಟಾಗಿದೆ. ನೋಡಿ ಗುಂಡಿ ಹಾಕ್ಕೊಂಡ್ರೂ ಎರಡು ಕಡೆ ಸೀದಾ ಇರಬೇಕು. ಕಟಿಂಗ್ ವಿಡಿಯೋ ನೋಡಿ, ಕಟಿಂಗ್ ಮಾಡಿ ಇದೇ ಥರ ಸ್ಟಿಚ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಬರೋಲ್ಲ ಹೊಸೂರಿಗೆ. ಫ್ರೆಂಡ್ಸ್ ನೋಡಿ, ಇವಾಗ ಕಾಲರು ನೋಡಿ, ಒಂದು ಪೀಸ್ ಕಾಲರ್ ಕಟ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ, ಅದನ್ನೇ ಒಂದು ಪೀಸೇ ನಾನು ಇವಾಗ ಇದು ಮಾಡ್ತಿದ್ದೀನಿ. ಅದನ್ನು ಫ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಅದು, ಪೇಪರ್ ಕ್ಯಾನ್ವಾಸ್ ಅಲ್ಲ, ಕಾಟನ್ ಕ್ಯಾನ್ವಾಸು. ನೋಡಿ ಕೆಳಗಡೆ ಒಂದು ಅರ್ಧ ಇಂಚು ಬಿಟ್ಟಿರ್ತೀವಲ್ಲ, ಅದನ್ನು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಬಿಡ್ಕೋಬೇಕು. ಇದು ತುಂಬ ಸುಲಭ ಕೆಲಸ ಇದು ನೋಡಿ, ಕಾಲರ್ ಮಾಡೋದು. ಇದು ಟೂ ಪೀಸ್ ಕಾಲರ್ ಆದರೆ ಸ್ವಲ್ಪ ಹೊಸಬರಿಗೆ ಕನ್ಫ್ಯೂಸ್ ಆಗುತ್ತೆ, ಇದು ಸಿಂಗಲ್ ಪೀಸು, ಏನು ತುಂಬ ಈಸಿ ಇದು. ನೋಡಿ ಆ ಥರ ಫೋಲ್ಡಿಂಗ್ ಮಾಡ್ಕೊಂಡ ನಂತರ ಈ ಥರ ಇಟ್ಟು ನಾವು ಕ್ಯಾನ್ವಾಸ್ ಎಂಡಿಗೆ ಒಂದು ಸ್ಟಿಚ್ ಬಿಟ್ಕೊಂಡ್ರೆ ಕಂಪ್ಲೀಟ್ ಆಯಿತು, ಅದನ್ನ ಟರ್ನ್ ಮಾಡಿದರೆ ಆಗೋಯಿತು ಕಾಲರು. ಸ್ನೇಹಿತರೆ, ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಮನಸ್ಸಿಗೆನ ಕಮೆಂಟ್ ಮಾಡಲಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಸ್ ಇಟ್ ಇಸ್ ನೋಡಿ, ಕ್ಯಾನ್ವಾಸು ಪಕ್ಕಕ್ಕೆ ಸ್ಟಿಚ್ ಬಿಡ್ಕೋಬೇಕು, ಕ್ಯಾನ್ವಾಸ್ ಮೇಲೆ ಬಿಡಬಾರ್ದು. ಯಾಕಂದರೆ ಇದು ದಪ್ಪ ಕ್ಯಾನ್ವಾಸ್ ಆಗಿದ್ದು, ಕ್ಯಾನ್ವಾಸ್ ಮೇಲೆ ಬಿಡಬಾರ್ದು. ಪೇಪರ್ ಕ್ಯಾನ್ವಾಸ್ ಆದರೆ ಅದ್ರ ಮೇಲೆ ಬಿಟ್ಟು ನಡೆಯುತ್ತೆ, ಅದು ಟರ್ನ್ ಮಾಡಿದಾಗ ಫೋಲ್ಡ್ ಕಟ್ ಇದಾಗುತ್ತೆ, ಬೆಂಡ್ ಆಗುತ್ತೆ, ಇದು ಬೆಂಡ್ ಆಗಲ್ಲ. ಇದನ್ನು ಫ್ರೆಶಿಂಗ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್ ಇದನ್ನ. ನೋಡಿ ಈ ಪಾಯಿಂಟಿಗೆ ಒಂದು ಕಟ್ ಮಾಡ್ಕೊಳ್ಳೋಣ ಅಲ್ಲಿ, ಅದೇ ಟರ್ನ್ ಆಗಲ್ಲ, ಇಲ್ಲ ಅಂದರೆ ಕಟ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕು. ಹೊಲಿಗೆ ಮತ್ತು ಹೊಲಿಗೆ ಕಟ್ ಮಾಡಿದರೆ ಮತ್ತು ಓಪನ್ ಆಗಿಬಿಡುತ್ತೆ. ಇವಾಗೇನಿಲ್ಲ ಫ್ರೆಂಡ್ಸ್, ನೋಡಿ ಈ ಥರ ಟರ್ನ್ ಮಾಡಿಬಿಟ್ರೆ ಮುಗಿದೋತು, ಕಾಲರ್ ರೆಡಿ ಆಯಿತು, ಸಿಂಗಲ್ ಪೀಸ್ ಕಾಲರು.
ನೋಡಿ ಫ್ರೆಂಡ್ಸ್, ಈ ಇಲ್ಲಿ ಒಂದು ಸ್ಟಿಚ್ ಬಿಟ್ಕೊಳ್ಳೋಣ ಒಂದು ಸೈಡಿಗೆ. ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಮಾಡಿ ಸ್ಟಿಚ್ ಬಿಟ್ಟಾಯಿತು. ನಂತರ ಕೆಳಗಡೆ ಬಾಟಮಿಗೆ ಒಂದು ಅರ್ಧ ಇಂಚಿನಷ್ಟು ಮಾತ್ರ ಸ್ಟಿಚ್ಚಿಗೆ ಬಿಟ್ಕೊಂಡು ಉಳಿದೆಲ್ಲ ಕಟ್ ಮಾಡೋಣ. ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆಯೋ ಅದೇ ರೀತಿ ಆ ಸೇಪ್ ಯಾವ ರೀತಿ ಇದೆಯಲ್ಲ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ರಿ. ಇದರಲ್ಲಿ ನಾನು ಕಟಿಂಗ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ನೆಕ್ ಕಮ್ಮಿ ಇಟ್ಟಿದ್ದೀನಿ ನಾನಂತ. ನೋಡಿ ಇವಾಗ ಕಟ್ ಮಾಡ್ಕೊತೀನಿ ನಾನು. ಅಳತೆ ಪ್ರಕಾರ ಯಾವ ರೀತಿ ಇಟ್ಟು ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಕಾಲರ್ನ. ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ನೋಡಿ, ಈ ಥರ ನೋಡ್ಕೊಳ್ರಿ. ಫಸ್ಟು ಅದನ್ನು ಸೆಂಟ್ರಿಗೆ ನೋಡ್ಕೊಳ್ರಿ. ಸೆಂಟ್ರಿಗೆ ಮಾರ್ಕಿಂಗ್ ಇದೆ ನೋಡಿ ಫ್ರೆಂಡ್ಸ್, ಅಲ್ಲಿ ನಾನು ಸೆಂಟ್ರಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಕಚ್ಚಾ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ಫಸ್ಟು, ಸ್ವಲ್ಪ ಕಟ್ ಮಾಡ್ಕೊಳ್ರಿ. ಅದಕ್ಕೆ ಹಿಡಿದು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಕರೆಕ್ಟಾಗಿ ಬರುತ್ತೋ ಇಲ್ಲ ಅಂತೇಳಿ. ನೋಡಿ ಕೆಳಗೆ ಫ್ರಂಟು ಬ್ಯಾಕು ಎರಡೂ ಸಮನಾಗೆ ಕಟ್ ಮಾಡ್ಬೇಕು ಫ್ರೆಂಡ್ಸ್ ಇದನ್ನ, ಯಾಕಂದರೆ ನಾವು ಸಮನಾಗೆ ಇಟ್ಟಿರ್ತೀವಿ, ಸಮನಾಗೆ ಬರಬೇಕು. ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಳೋಣ, ಇನ್ನೊಂದು ಕಾಲು ಇಂಚಿನಷ್ಟು. ನೀವು ಬೇಕಾದರೆ ಒಂದೊಂದು ಪೀಸ್ ಕಟ್ ಮಾಡ್ಕೊಳ್ರಿ. ಇಲ್ಲಿ ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಸರಿ ಇದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಕಲರ್ ಎಕ್ಸಾಕ್ಟಾಗಿ ಕಲರಿಗೆ ಬಂದುಬಿಡುತ್ತೆ. ಹಾಗೆ ಇದನ್ನು ಈ ಮೇಲ್ಗಡೆ ಈ ಥರ ಕೆಳಗಡೆ ಇಟ್ಟು ಕಾಲರ್ನ ಅಟ್ಯಾಚ್ ಮಾಡೋಣ ಇವಾಗ. ನೋಡಿ ಆ ಕ್ಯಾನ್ವಾಸ್ ಮಗ್ಳಿಗೆ ಸ್ಟಿಚ್ ಬಿಡ್ಬೇಕು ನಾವು. ನೋಡಿ ಇವಾಗ ಅದು ಸ್ಟಿಚ್ ಮಾಡಿದ್ನ ಒಳಗೆ ಹಾಕಿ ಈ ಥರ ಇನ್ನೊಂದು ಮೇಲ್ಗಡೆಯನ್ನು ಸ್ಟಿಚ್ ಬಿಡ್ಬೇಕು. ಕೆಳಗಡೆ ಹೊಲಿಗೆ ಕಾಣಬಾರ್ದು ಫ್ರೆಂಡ್ಸ್, ಆ ಥರ ಸ್ಟಿಚ್ ಬಿಡ್ಬೇಕು ಅದನ್ನು ಒಳಗಡೆ ಹಾಕಿ. ಹಾಗೆ ನೋಡಿ ಮತ್ತೆ ಕ್ಯಾನ್ವಾಸ್ ಮೇಲೆ ಒಂದು ಆ ಸೇಪ್ ಪ್ರಕಾರನೇ ಒಂದು ಸ್ಟಿಚ್ ಬಿಟ್ಕೋಬೇಕು. ನೋಡಿ ಆ ಫೋಲ್ಡಿಂಗ್ ಬರುತ್ತಲ್ಲ ಅಲ್ಲಿಗೆ, ಅದ್ರ ಕೆಳಗಡೆ ಒಂದು ಸ್ಟಿಚ್ ಬರ್ಬೇಕು. ಫೋಲ್ಡಿಂಗಿಗಂತೂ ಸ್ವಲ್ಪ ಕೆಳಗಡೆ ಬರಬೇಕು. ಇವಾಗ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಕಾಲರು. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಆಯಿತು. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಮನಸ್ಸಿಗೆ ಏನೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.